सर मोबाईल घेऊन दिले सर फ्रीज वरून आम्ही दिलेलो त्याच्यामुळे काय झालं हे फ्रीज असं आणि आम्ही मागणी करायला लागलो तिकडं याला सेंटरमधून एन एच आय अजून पुढे ट्रॅक आणि आणि फक्त आता लाईट व्हेकल आणि वीज कापली झाला पाहिजे मग तो बायपास रस्ते येऊन साहेब ಸೈಡ್ ಹಾಕ್ರಮ್ಮ ನನ್ ಕಡೆಯಿಂದ ಸರ್ಕಾರ ಕಡೆಯಿಂದ ಮಾಡ್ತೇವೆ ಬಿಡು 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 ಸರ್ಕಾರ ಸರ್ಕಾರ ಕಡೆಯಿಂದನು ಮಾಡಿಸ್ತೇನೆ ಇದು ನಿನ್ ಮಗಳ ಕಡೆಯಿಂದ ಯಾರ ಅವನು ಇಂಜಿನಿಯರ್ ಜಾಸ್ತಿ ಅಲ್ಲ ಇದ್ ನಿಮ್ ಪಾರ್ಶಲ್ ಕಾಣಿಸುತ್ತ ಹೇಳ್ರಿ ಈ ಮನ್ಯಾಗ ನೀವು ಹೋಗಿ ಉಳಿತೀರಾ ಹೇಳ್ರಿ ಮತ್ತೆ ಮತ್ತೆ ಯಾರಾದ್ರೂ ಉಳಿತಾರ ಇಲ್ಲೇ ಹೋಗಿ ಆಫೀಸರ್ಗಳು ನಾವು ಉಳಿತೇವಿ ಇಲ್ಲೇ ಪರಿಸ್ಥಿತಿ ಐತೆ ಉಳಿಯುವಂತದ ಇದಕ್ ನೀವು 10 ರೂಪಾಯಿ ಕೊಟ್ರಿ ಏನಂತಾರ ಅವರು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಂದ್ರೆ ಗೌರ್ಮೆಂಟ್ ಸರ್ವೆಂಟ್ಗಳು ಚಲೋ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ ನೀವ್ ಇದನ್ ಮಾಡಿದ್ರೆ 50% ಇವೆಲ್ಲ ನಿಮ್ ಮನೆಗಳು ಬಿದ್ರೆ ಹಿಂಗ್ ಮಾಡ್ತಿದ್ರೇನ ರೀಡು ಮಾಡಿ ಅದನ್ನ ಇನ್ನೊಂದು ಮಾಡಿ 3 ಲಕ್ಷ ರೂಪಾಯಿ ಈ ಮನೆಗೆ ಹಾಕಿ ಕೊಡ್ತೇನೆ ಯಾರು ಕರೀರಿ 40% ಹಾಕಿ ಮೇಡಮ್ ಬಟ್ ನಾಟ್ ಫಿಟ್ ಫಾರ್ ಹ್ಯಾಬಿಟೇಷನ್ ಟು ಬಿ ಡೆಮೊಲಿಶ್ ಅಂಡ್ ರಿಬಿಲ್ಟ್ ಅಂತ ಹಾಕಿ ನಿನ್ನ ಮನೆ ಮಾಡಿದ್ರೆ 40% ಹಾಕ್ತಿ ಇದಕ್ಕೆ ಇದು 40% ಹಾಕನಿಸ್ತ ನಿನಗ ಯಾವ ಇಂಜಿನಿಯರ್ ನೀನು ಯಾವ ಇಲಾಖೆ ಏನಪ್ಪ ಪಿ ಆರ್ ಡಿ ಇಂಜಿನಿಯರ್ ಆಗಿ 40% ಎಷ್ಟು ರೊಕ್ಕ ಬರ್ತಾವ ಎಷ್ಟು ರೊಕ್ಕ ಬರ್ತಾವ ಹೇಳ ಯಾರು ಹೇಳಿದ್ರು 60,000 ಅಂತ 10,000 ರೂಪಾಯಿ ಬರ್ತಾವ ನಿನ್ನ 10,000 ರೂಪಾಯಿ ಕೊಡ್ತೀನಿ ಒಂದ್ ರಾತ್ರಿ ಮನ್ಯಾಗಿರು ಹೆಂಗ್ ರೀಡು ಮಾಡ್ತೀರಿ ನೋಡತಿ ಇಲ್ಲಿ ಹೆಂಗೈತಿ ಪರಿಸ್ಥಿತಿ ನಿಮ್ಮ ಮನೆಯಿಂದ ಕೊಡ್ತೀರಿ ಸರ್ಕಾರದಿಂದ ರೊಕ್ಕ ಕೊಡಕ್ ನಾವು ಗಟ್ಟಿದಾಗ ಇದನ್ನ ನಿಮ್ಮ ಮನೆಯಿಂದ ನಿಮ್ ಕಿಸೆಯಿಂದ ಕೊಡ್ತೀರಿ
ಮಾಡ್ರಿ, ಅದನ್ನ ರೀಡೂ ಮಾಡ್ರಿ. ನೀವು ಬಂದಿಲ್ಲಿ ಸ್ಥಾನಕ್ಕೆ ನಿಂತು ಮಾಡಿದಿರಿ ಇದನ್ನ. ಅಮ್ಮ ಮಾಡಿಕೊಡ್ತೀನಿ ತಹಸೀಲ್ದಾರ್ ಅವ್ರೆ, ಕೇರ್ ತಗೊಳ್ಳಿ. ಇಲ್ಲಿ ಮಠ ಬಂದು ನಾನು ಹೇಳಿದೀನಿ ಅಂತಂದ್ರೆ ಅದು ಕೆಲಸ ಆಗ್ಬೇಕು. ಸರ್ಕಾರ ಹೇಳದೆ ಒಬಿ ಮಾಡ್ರಿ. ನಿನ್ ಪ್ರಕಾರ ಅವ್ರ ಸರ್ವ ಹಾಕಿದ ಮನುಷ್ಯ ಆದಿರೋ ಏನಾದ್ರು ನೀವು ಸರ್ಕಾರ ನಿಮ್ಮಿಂದ ಕೆಟ್ಟ ಹೆಸರು ಬರೋದು. ನಾವೇನ್ ರೊಕ್ಕ ಕೊಡಲಂತೆ ಬಾಳೆ ಕೂತ ನೋಡತ್ತ ಇದನ್ ಪರಿಸ್ಥಿತಿ. ಏನು ಕೆಲಸ ಮಾಡ್ಲಿಲ್ಲ ಅಂತ ನಮ್ಮ ಮೇಲೆ ಬರ್ತಾರಲ್ಲ, ನೋಡತ್ತಿರಲ್ಲ ಕೆಸರಂತ ಕೊಡ್ತೀರಿ. ಮಾಡ್ರಿ, ಇದನ್ನ 100% ಮಾಡ್ರಿ. ದಯವಿಟ್ಟು ಈಗಿನ ಬೆಲೆ ಏರಿಕೆ ಜೊತೆಗೆ ನಾವು ಮೊದಲು ಏನು 500,000 ಏನು ಮುಖ್ಯ ರಸ್ತೆಗಳಿದಾವೆ ಸಂಪೂರ್ಣ ಅದಿಗೆ ಹೋಗಿದೆ. ಪ್ರತಿ ವರ್ಷವೂ ಇದೇ ರೀತಿಯಿಂದ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ನಾವು ಇದನ್ನು ಹೆಚ್ಚುವರಿ ಗಮನಕ್ಕೆ ಒಂದು ನಮ್ಮ ಹುಟ್ಟೂರು ತಾಲೂಕಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಓಕೆ ಮೇಡಮ್, ಓಕೆ. ಮೊಬೈಲ್ ನಿಂತವ್ರಿ ಯಾರು ಸರ್? ಸ್ವಲ್ಪ ಹಿಂಗೆ ಸರ್ ಸಾಟಿ ಮೀ ವೈನಿ ಸಾಟಿ ತಿಕಡೆ ಯಾಯಲ್ಲ ಮೀ
ಕಳೆದ 40-45 ದಿನದಿಂದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂಥ ಮಳೆಯಿಂದ ಇದೇನು ಮಲಪ್ರಭಾ ರೀಜನ್ ಏನು ಬರುತ್ತೆ, ಈ ಮಲಪ್ರಭಾ ರೀಜನ್ದಲ್ಲಿ ಏನೇನೋ ಹಾನಿಯಾಗಿದೆ, ಬೆಳೆ ನಾಶ ಆಗಿದೆ, ಯಾರ ಮನೆ ಬಿದ್ದಿದೆ, ಎಷ್ಟು ಬ್ರಿಡ್ಜ್ಗಳು ಮುಳುಗಡೆ ಆಗಿದ್ದಾವೆ, ಏನೇನು ಈ ಒಂದು ರಸ್ತೆಯಿಂದ ರಸ್ತೆಗಳು ಕೆಟ್ಟಿದ್ದಾವೆ, ಎಷ್ಟು ಡ್ಯಾಮೇಜ್ ಆಗಿದೆ, ಇದರದ್ದೆಲ್ಲ ಒಂದು ಪಹಣಿ ಅಂತ ಹೇಳ್ತೀವಿ. ಒಂದು ನೋಡಲಿಕ್ಕೆ ಇವತ್ತು ನಾವು ಬೆಳಗ್ಗೆಯಿಂದ ನೀರಾವರಿ ಇಲಾಖೆಯವರಾಗಿರಲಿ ಅಥವಾ ರೆವಿನ್ಯೂ ಇಲಾಖೆಯವರಾಗಿರಲಿ ಎಲ್ಲರ ಜೊತೆಗೂಡಿ ಇವತ್ತು ನಮ್ಮ ಖಾನಾಪುರ ಶಾಸಕರು ಎಲ್ಲರೂ ಸೇರಿಕೊಂಡು ಇದನ್ನು ಒಂದು ನೋಡ್ಕೊಳ್ಳೋದು ಹೋಗಲಿಕ್ಕೆ ಬರ್ತಾ ಇದ್ದೀವಿ. ಹೌದು, ಭಾಳ ದಿನದ ಬೇಡಿಕೆ ಕೂಡ ಇದೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ನ್ಯಾಷನಲ್ ಹೈವೇ ಆಗ್ತಾ ಇದೆ, ತಮಗೂ ಗೊತ್ತಿದೆ ರೋಡ್ ವೈಂಡಿಂಗ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಅದು ಕೂಡ ಸ್ವಾತಂತ್ರ್ಯ ಬಂದು 76 ವರ್ಷ ಆದರೂ ಸಹ ಕಾಡಂಚಿನ ಗ್ರಾಮಗಳಲ್ಲಿ ಅದೇ ರೀತಿ ಸ್ಥಿತಿ ಇರುವಂಥದ್ದು. ಚಟ್ಟದಲ್ಲಿ ಹೊತ್ಕೊಂಡು ಆಸ್ಪತ್ರೆಗೆ ಬರ್ತಾರೆ, ಮತ್ತೆ ಚಟ್ಟದಲ್ಲಿ ಹೃದಯ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಆಮಗಾವದಲ್ಲಿ ಮನೆ ಹರ್ಷದ ಗಾಡಿ ಭಾಳ ದುರ್ದೈವ ಅಂತ ಅನಿಸುತ್ತೆ. ಯಾಕಂದರೆ ಖಾನಾಪುರ ತಾಲೂಕು, ಖಾನಾಪುರ ಕಾನ್ಸ್ಟಿಟ್ಯೂನ್ಸಿ ಅಂತಂದರೆ ಇದು ಒಂದು ಗುಡ್ಡಗಾಡ ಪ್ರದೇಶ, ಪಶ್ಚಿಮ ಘಟ್ಟ ಅಂತ ನಾವು ಥಿಕ್ ಫಾರೆಸ್ಟ್ ಇದೆ. ಸೊ 70 ವರ್ಷದ ಹಿಂದೆಯಿಂದನೂ ಏನು ಮೂಲಭೂತ ಸೌಕರ್ಯ ಆಗಬೇಕಾಗಿತ್ತು, ಬಿಕಾಸ್ ಆಫ್ ಈ ಫಾರೆಸ್ಟ್ ರೂಲ್ಸ್ ರೆಗ್ಯುಲೇಷನ್ ಏನಿದೆಯೋ ಇದರಿಂದ, ಮತ್ತು ಗುಡ್ಡದ ಮಧ್ಯದಲ್ಲಿ ಊರುಗಳಿರೋದ್ರಿಂದ ಇಲ್ಲಿವರೆಗೆ ನಾನು ಇದನ್ನು ಹೇಳಬಹುದು, ಒಂದು ಏನು ರಾಜಕಾರಣಿಗಳಿಗಾಗಲಿ ಅಥವಾ ಜನಪ್ರತಿನಿಧಿಗಳಿಗಾಗಲಿ ಏನು ಒಂದು ಇಚ್ಛಾಶಕ್ತಿಯ ಕೊರತೆಯಿಂದ ಇಷ್ಟು ದಿನ ಇದು ಹಿಂದೆ ಬಿದ್ದಿತ್ತು. ಬಟ್ ಇತ್ತೀಚಿನ ಒಂದು 10 ವರ್ಷ, ಕಳೆದ 5 ವರ್ಷ ಆಗಲಿ ಈಗಾಗಲಿ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೂ ಬಂದಿದೆ. ಆ ರೀತಿ ಆಗಬಾರ್ದಾಗಿತ್ತು, ಯಾಕಂದರೆ ಭಾರತ ದೇಶದಲ್ಲಿ ಅದು ಗುಡ್ಗಾಡ್ನಲ್ಲಿ ಇಬ್ಬರೇ ಇದ್ದರೂ ಕೂಡ ಅವ್ರಿಗೆ ಮೂಲಭೂತ ಆದಂಥ ಸೌಕರ್ಯನ ಒದಗಿಸ್ಕೊಡ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನಮ್ಮ ಸರ್ಕಾರ ಎಲ್ಲ ರೀತಿಯಿಂದ ಈ ಬಾರಿಗೆ ಎಲ್ಲೆಲ್ಲಿ ಕಾಮಗಾರಿ ಆಗಬೇಕೋ ಆ ಎಲ್ಲ ಕಾಮಗಾರಿಗಳನ್ನು ಖಾನಾಪುರ ತಾಲೂಕಲ್ಲಿ ಮಾಡಲಿಕ್ಕೆ ನಾವು ಸನ್ನದ್ಧ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಯಿತು. ಏನು, ಮೊನ್ನೆ ಒಬ್ಬ ಮಹಿಳೆ ಈ ಒಂದು ರೋಡ್ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸಂಪರ್ಕ ಕಡಿತ ಆದಮೇಲೆ ಹಾಸ್ಪಿಟ್ಲಿಗೆ ಬಂದರೂ ಕೂಡ ನಾವು ಆ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಮಾನ್ಯ ಅರಣ್ಯ ಇಲಾಖೆಯ ಸಚಿವರ ಗಮನಕ್ಕೆ ತಂದಾಗ ಕ್ಯಾಬಿನೆಟ್ನಲ್ಲಿ ಇದರದ್ದೇ ಬಗ್ಗೆ 20 ನಿಮಿಷ ಚರ್ಚೆ ಆಯಿತು. ಸೊ ಈ ರೀತಿ ಇನ್ನೊಮ್ಮೆ ಜೀವಹಾನಿ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿಗೆ ಏನು ಇನ್ನು ಮುಂದೆ ಏನು ಅಲ್ಲಿ ರೋಡ್ಗಳಾಗಲಿ ಅಥವಾ ಮುಂದಾಲೋಚನೆಯಾಗಿ ಈ ರೀತಿ ಮಳೆಯಿಂದ ಜೀವಹಾನಿಯಾಗೋದಾಗಲಿ ಏನೇನು ನಾವು ಮೂಲಭೂತ ಸೌಲಭ್ಯವನ್ನು ಮಾಡ್ಕೊಳ್ಬೇಕು. ಆಮೇಲೆ ಫಾರೆಸ್ಟ್ ಇಲಾಖೆಯಿಂದ ರೂಲ್ಸ್ ಭಾಳ ಗಟ್ಟಿದೆ, ರೋಡ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಸಿಗೋದಿಲ್ಲ, ನಮಗೆ ವೈರಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಸಿಗೋದಿಲ್ಲ, ಕುಡಿಯೋ ನೀರನ್ನು ಪೈಪ್ ಲೈನ್ ಹಾಕಲಿಕ್ಕೆ ಇದನ್ನು ಮಾಡಲ್ಲ. ಸೊ ಇದನ್ನು ಕೂಡ ರೂಲ್ಸನ್ನು ಸಡಿಲಿಕ್ಕೆ ಗಳಿಸ್ಲಿಕ್ಕೆ ನಾವು ಈಗಾಗಲೇ ಅರಣ್ಯ ಸಚಿವರ ಹತ್ರ ಮಾತಾಡಿದ್ದೀವಿ, ಅವರು ಕೂಡ ಒಪ್ಕೊಂಡಿದ್ದಾರೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮನೆಗೆ ನೀರು ನುಗ್ಗಿದ್ರೆ 10,000 ಬಿಡುಗಡೆ ಮಾಡ್ತಾ ಇದ್ರು, ಆದರೆ ಈವರೆಗೂ ನೆರೆ ಸಂತ್ರಸ್ತರಿಗೆ ಸಹಾಯಕ್ಕೆ ಸರ್ಕಾರ ಬರ್ತಾ ಇಲ್ಲ ಅನ್ನೋ ಆರೋಪ, ಮತ್ತೆ ಮನೆ ಬಿದ್ದರೆ 5 ಲಕ್ಷ ಪರಿಹಾರ ಕೊಡ್ತಿದ್ರು, ಈಗ ಕೇವಲ NDRF ನಾರ್ಮ್ಸ್ ಮಾತ್ರ ಅಪ್ಲೈ ಆಗುತ್ತೆ ಅಂತ. ಸಾರಿ ಟು ಸೇ ದಿಸ್, NDRF ಅಲ್ಲದೆ SDRF ನಾರ್ಮ್ಸ್ ಅಪ್ಲೈ ಆಗುತ್ತೆ. 120,000 ಮನೆ ಬಿದ್ದ ತಕ್ಷಣ 120,000 ರೂಪಾಯಿ ಕೊಡ್ತೀವಿ. ಅದರ ಜೊತೆಯಲ್ಲಿ ಒಂದು ಮನೆಯನ್ನು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನಿಂದ ಒಂದು ಮನೆಯನ್ನು ಯಾರ ಮನೆ ಬಿದ್ದಿರುತ್ತೆ ಅವರಿಗೆ 120,000 ಜೊತೆಯಲ್ಲಿ 180,000 ರೂಪಾಯಿದ ಮನೆಯನ್ನು ಆಟೋಮೆಟಿಕ್ ಆಗಿ ಅವ್ರದ್ದು ಅಪ್ಲೋಡ್ ಆದ ತಕ್ಷಣ ಆಟೋಮೆಟಿಕ್ ಆಗಿ 180,000 ಮನೆ ಕೂಡ ಹೋಗುತ್ತೆ. ಸೊ ಒಂದು ಬಿದ್ದಿರುವಂಥ ಮನೆಗೆ 3 ಲಕ್ಷ ರೂಪಾಯಿ ಇಮಿಡಿಯೇಟಾಗಿ ಅವರಿಗೆ ಹೋಗುತ್ತೆ, 5 ಲಕ್ಷ ಇಲ್ಲ, 3 ಲಕ್ಷ ರೂಪಾಯಿ ಇಮಿಡಿಯೇಟಾಗಿ ಅವರ ಖಾತೆಗೆ ಮನೆಗೆ ಹೋಗುತ್ತೆ. ಇನ್ನು 10,000 ರೂಪಾಯಿ ಅಂತ ಏನು ಹೇಳಿದ್ರಲ್ಲ, ಆ 10,000 ರೂಪಾಯಿನ ನಾವು ಭಾಗಶಃ ಬಿದ್ದಂಥ ಮನೆಗಳಿಗೆ 50,000 ಒಂದು ಕೊಡ್ತಾಯಿದ್ರು, 10,000 ಒಂದು ಕೊಡ್ತಾಯಿದ್ರು. ನಾವು 50,000 ಕೊಡಬೇಕು ಅಂತ ನಾವೆಲ್ಲ ಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀವಿ, ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ರೆವಿನ್ಯೂ ಮಿನಿಸ್ಟ್ರು ಫೈಲ್ನ ಕಳಿಸಿದರೆ ಆದಷ್ಟು ಬೇಗ ಅದು ಕ್ಲಿಯರ್ ಆಗುತ್ತೆ. ಪ್ರತಿ ವರ್ಷ ಮಳೆ ಆದಾಗ ಚಿಕ್ಕಟ್ಟಿಯಲ್ಲಿ ಸಾಕಷ್ಟು ಬೆಳೆಹಾನಿ ಆಗುತ್ತೆ, ನಿಮ್ಮ ಹುಟ್ಟೂರು ಸಹ ಮೇಡಮ್ ಹೌದು, ಅಲ್ಲಿ ಕಷ್ಟವನ್ನು ನೀವು ನೋಡಿದ್ದೀರಾ, ಶಾಶ್ವತ ಪರಿಹಾರ ಕೊಡುವ ನಿಟ್ಟಲ್ಲಿ? ಶಾಶ್ವತ ಪರಿಹಾರ ಅಂತಂದರೆ ನಮ್ಮ ಅಲ್ಲಿ ಏನು ಒಂದು ಬ್ರಿಡ್ಜ್ ಇದೆ,
ಅದು 74ನೇ ಇಸ್ವಿನಲ್ಲಿ ಕಟ್ಟಿದಂಥ ಒಂದು ಬ್ರಿಡ್ಜು. ಅದು ಮಲಪ್ರಭಾ ಡ್ಯಾಮ್ ಏನಾಯಿತು, ಆ ಡ್ಯಾಮ್ನಿಂದ ನಮ್ಮ ಊರುಗಳು ಮುಳುಗಡೆ ಆದವು. ಹಿರಟ್ಟಿಹುಳಿ ಆಗಲಿ, ಚಿಕ್ಕಟ್ಟಿಹುಳಿ ಆಗಲಿ, ಜಿಗ್ನೂರ್ ಆಗಲಿ. ಸೊ 74ನೇ ಇಸ್ವಿಯಿಂದ ಕಟ್ಟಿದಂಥ ಆ ಡ್ಯಾಮನ್ನು ನಾವು ಅಂದರೆ ಅದರ ಹೈಟನ್ನು ನಾವು ಜಾಸ್ತಿ ಮಾಡಬೇಕು ಅನ್ನೋವಂಥ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದ್ದೇವೆ. ಸುಮಾರು 100 ಕೋಟಿ ಅನುದಾನದಲ್ಲಿ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಅಷ್ಟಿ ಮನು ನಮಿ ಜಾಹಿರ್ ಕೇಲೆ ಹೋತ ಪುರ. ಮುಂಚೆ ನಾವು ಇದನ್ನು ಏನು ದುಷ್ಕಾಳ ಅಂತ ಹೇಳ್ತೀವಿ, ಆ ರೀತಿ ನಾವು ಮಾಡಿದ್ವಿ ಡ್ರಾಟ್ ಅಂತ. ಈಗ ಅತಿವೃಷ್ಟಿಯಿಂದ ಏನೇನು ಹಾನಿಗೊಳಗಾಗಿದೆ, ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ, ಎಲ್ಲಿ ಹಾರ್ಟಿಕಲ್ಚರ್ ಹಾನಿಯಾಗಿದೆ, ಅದರ ಸಂಪೂರ್ಣ ಒಂದು ಸರ್ವೆಯನ್ನು ನಮ್ಮ ಅಗ್ರಿಕಲ್ಚರ್ ಇಲಾಖೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರು ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ನಾವು ಡಿಸಿಷನ್ ತಗೊಳ್ತೀವಿ.